ಚಿಂತಾಮಣಿ ತಾಲೂಕು ಕೊಂಡ್ಲಿಗಾನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಕುರುಬ ಜನಾಂಗಕ್ಕೆ ಸೇರಿದ ಕೆಎಸ್ ಸುರೇಶ್ ಎಂಬ ವ್ಯಕ್ತಿ ಅದೇ ಗ್ರಾಮದ ಗೊಲ್ಲ ಸಮುದಾಯಕ್ಕೆ ಸೇರಿದ ವಿನೋದಮ್ಮ ಎಂಬ ಮಹಿಳೆಯನ್ನ ಕಳೆದ 16 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ದಾಂಪತ್ಯ ಜೀವನದ ಸಾಕ್ಷಿಯಾಗಿ ಇವರಿಗೆ 14 ವರ್ಷದ ಮುದ್ದಾದ ಮಗಳಿದ್ದಾಳೆ. 10 ವರ್ಷಗಳಿಂದ ಇವರ ದಾಂಪತ್ಯ ಜೀವನ ಸುಖವಾಗಿತ್ತು. ಇತ್ತೀಚೆಗೆ ಗಂಡ ಸುರೇಶ್ ಹೆಂಡತಿಗೆ ಕುಡಿದ ಅಮಲಿನಲ್ಲಿ ನಿತ್ಯ ಹಣಕ್ಕಾಗಿ ಪೀಡಿಸುತ್ತಿದ್ದನಂತೆ. ಮಂಗಳವಾರ ಮುಂಜಾನೆ ಮತ್ತೆ ಮನೆಯಲ್ಲಿ ಜಗಳ ನಡೆದಿದೆ. ಇಬ್ಬರ ಜಗಳ ನಡೆದು ಈ ಘೋರ ದುರಂತ ನಡೆದಿದೆ. ಈ ಕುರಿತು ವಿನೋದಮ್ಮ ಸಹೋದರ ಶಾಂತ್ ಕುಮಾರ್ ಏನು ಹೇಳ್ತಾರೆ ಅಂತ ನೀವೇ ಕೇಳಿ. ನಮ್ಮ ತಂಗಿ ಅವರು ವಿನೋದ್ ಅಂತ, ನಮ್ಮ ತಂಗಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕುಡಿತಾ ಇದ್ನ. ಕುಡಿದ್ಬಿಟ್ಟು ಹೊಡಿತಾ ಇದ್ನ. ಹೊಡೆದಾಗೆಲ್ಲ ನಮ್ಮ ಮನೆಗೆ ಬರ್ತಾಯಿದ್ರು, ನಾವು ಕರೆಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಇವಾಗ ಹೊಸದಾಗಿ ಮನೆ ಕಟ್ಕೊಂಡು ಇಲ್ಲಿದ್ದರು. ಮೊನ್ನೆ ರೀಸೆಂಟಾಗಿ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ. ಏನು ವಿಚಾರ? ಏನೆಲ್ಲ ಕುಡಿತಾ ಇದ್ರು ಚೆನ್ನಾಗಿ. ಇದನ್ನು ಕುಡಿದಾಗೆಲ್ಲ ಎಣ್ಣೆ ಕಾಸು ಕೊಡ್ತಿದ್ರೆ ಹೊಡಿತಾ ಇದ್ರು. ನಾನು 6 ತಿಂಗಳಿಗೊಮ್ಮೆ ಆಗ್ತಾಯಿತ್ತು. ಮಾಮೂಲಿ ಹತಾಸಿತ್ತು, ಮಾಮೂಲಿ ಇದ್ದು. ನಿನ್ನೆ ಏನಾಯ್ತು ಈ ಥರ ಒಂದು ಮರ್ಡರ್ ಮಾಡುವಂಥ ವಿಚಾರ? ನಿನ್ನೆ ಏನಿಲ್ಲ ಸರ್, ರಾತ್ರಿ 4 ಗಂಟೆ ಮೇಲೆ ನನಗೆ ಗಲಾಟೆ ಆಗಿದ್ದು ಪಕ್ಕದವರು ಹೇಳಿದ್ರಲ್ಲ, ರಾತ್ರಿ 4 ಗಂಟೆಯಲ್ಲಿ ನಾವು ಫೋನ್ ಬಂದಿದ್ದ 5:30. ನಿನ್ನೆ ರಾತ್ರಿ ಎಲ್ಲ ಚೆನ್ನಾಗಿದ್ರು ಅವರು? ಚೆನ್ನಾಗಿದ್ರು, ಮಾತಾಡ್ಕೊಂಡು ಚೆನ್ನಾಗಿದ್ರು. ಅದೇನು ನಡೀತೇನೋ ರಾತ್ರಿ ನಮ್ಗೆ ಏನು ಗೊತ್ತಿಲ್ಲ. ನಮಗೆ ಬೆಳಗ್ಗೆ 5:30 ಫೋನ್ ಬಂತು. ಮಕ್ಕಳಿದ್ದಾರೆ ಅವ್ರಿಗೆ? ಹ್ಞೂ, ಮಗಳಿದ್ದಾರೆ 9ನೇ ಕ್ಲಾಸ್, ಜರಗಂಪಲ್ಲಿ ಓದ್ತಾಯಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸಂಬಂಧ ಮಾತನಾಡಿದ ಅವರು, ಗಂಡ ಹೆಂಡತಿ ಮಧ್ಯೆ ಗಲಾಟೆ ವಿಚಾರವಾಗಿ ಕೊಲೆ ನಡೆದಿರುವ ಶಂಕೆ ಇದೆ. ಸುರೇಶ್ ಎಂಬಾತ ತನ್ನ ಪತ್ನಿ ಕತ್ತಿನ ಭಾಗಕ್ಕೆ ಮಚ್ಚಿನಿಂದ ಬೀಸಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಈಗಾಗಲೇ ಆರೋಪಿ ಸುರೇಶ್ನನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿ ತನಿಖೆ ಮುಂದುವರಿಸುತ್ತಿದ್ದೇವೆ ಎಂದು ತಿಳಿಸಿದ್ರು. ಇವತ್ತು ಚಿಂತಾಮಣಿ ಸಬ್ ಡಿವಿಷನ್ ಅಲ್ಲಿ ಭಟ್ಲಹಳ್ಳಿ ಪೊಲೀಸ್ ವತಿಯಿಂದ ಕೊಂಡಿಗಾನಹಳ್ಳಿ ಊರಲ್ಲಿ ಒಂದು ಕೊಲೆ ಪ್ರಕರಣ ಮಾಹಿತಿ ಬಂದಿದೆ. ಅರ್ಲಿ ಮಾರ್ನಿಂಗ್ ಈ ಕೊಂಡಿಗಾನಹಳ್ಳಿ ಊರಲ್ಲಿ ಒಂದು ಗಂಡ ಹೆಂಡತಿದು ಗಲಾಟೆ ಆಗಿದೆ. ಅರ್ಲಿ ಮಾರ್ನಿಂಗ್ ಹೆಣ್ಣೆ ವಿಚಾರ ಬಗ್ಗೆ, ಮತ್ತೆ ಅವ್ರದ್ದು ಮದುವೆ ಕೂಡ 15 ವರ್ಷ ಆಗಿದೆ. ಒಬ್ಬರೇ ಹೆಣ್ಮಗು ಕೂಡ ಇದೆ. ಅವ್ರದ್ದು ಗಲಾಟೆ ಆಗಿದೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಬಗ್ಗೆ ಏನು ಮೊದಲೇ ಕೂಡ ನಡೀತಾ ಇದೆ. ತೊ ಈ ಕಾರಣ ಬಗ್ಗೆ ಇವರು ಗಂಡ ಇವರು ಹೇಳಿಬಿಟ್ಟು ಸುರೇಶ್ ವಿನೋದ ಅವ್ರದ್ದು ವೈಫ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮಚ್ಚು ಜೊತೆ ಈ ನೆಕ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಕಾರಣ ಬಗ್ಗೆ ಅವ್ರದ್ದು ಒಂದು ಸ್ಪ್ರೆಡ್ ಡೆತ್ ಆಗಿದೆ. ಆಮೇಲೆ ನಮಗೆ ಮಾಹಿತಿ ಬಂದಿದೆ. ತೊ ನಮ್ಮ ಇನ್ಸ್ಪೆಕ್ಟರ್ ಮತ್ತು ನಮ್ಮ PSI ಬೇಗ ಅಟೆಂಡ್ ಮಾಡಿದ್ದಾರೆ. ತೊ ನಮಗೆ ಸೆಕ್ಯೂರ್ ಆಗಿದೆ. ಇದು ಅಕ್ಯೂಸ್ಡ್ ಇವರು ಗಂಡ, ಅವ್ರದ್ದು ಹೆಸರು ಸುರೇಶ್ ಇದೆ. ಸೆಕ್ಯೂರ್ ಆಗಿದೆ, ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಆರೋಪಿಯನ್ನ ಕೆಲವೇ ಗಂಟೆಗಳಲ್ಲಿ ಪತ್ತೆ ಮಾಡಿ ಅಂದರ್ ಮಾಡಿದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಪುರುಷೋತ್ತಮ್, ಭಟ್ಲಹಳ್ಳಿ PSI ಪುನೀತ್ ಅವರಿಗೆ ASP ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಕಾಕತಿ ಶ್ರೀನಿವಾಸ್, MMTV ನ್ಯೂಸ್, ಚಿಂತಾಮಣಿ.